ಎಲ್ರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕದ 1008 ಶಾಲೆಗಳಲ್ಲಿ LKG UKG ಆರಂಭಿಸಿರೋ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ AIPUC ನೇತೃತ್ವದ ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ್ ಇವತ್ತಿನ ದಿನ 2024 ಜೂನ್ 24 ಸೋಮವಾರದಂದು ತೀವ್ರವಾಗಿ ವಿರೋಧ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ದಿನ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ಒಂದು ಕಾರ್ಯಕರ್ತರ ಮುಖ್ಯವಾದ ಬೇಡಿಕೆ ಏನು ಅಂದರೆ, ಈಗ ಸರ್ಕಾರ 1008 ಶಾಲೆಗಳಲ್ಲಿ LKG UKG ಆಗಬೇಕು ಅಂತ ಹೊರಡಿಸಿದಂತಹ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಮುಖ್ಯವಾದ ಬೇಡಿಕೆ. ಅದರ ಜೊತೆಗೆ ಇನ್ನೂ ಇತರೆ 23 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಹೋರಾಟದ ಸ್ಥಳಕ್ಕೆ ಸರ್ಕಾರದ ಅಧಿಕಾರಿಗಳು ಬಂದು ಇವತ್ತು ಮುಖ್ಯಮಂತ್ರಿಗಳ ಜೊತೆ ನಡೆದಂತಹ ಸಭೆಯ ವಿವರಗಳನ್ನು ತಿಳಿಸಿದರು. ಇದೇ ಒಂದು ವಿಚಾರವಾಗಿ ಸರ್ಕಾರಿ ಶಾಲೆಗಳಲ್ಲಿ LKG UKG ಆರಂಭದ ಬಗ್ಗೆ ಅಂಗನವಾಡಿ ಸಂಘಟನೆಗಳು ಯಾವ ವಿಷಯವನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದೆಯೋ ಅದರ ಬಗ್ಗೆನೇ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇವತ್ತು ಒಂದು ಉನ್ನತಾಧಿಕಾರಿಗಳ ಸಭೆ ನಡೆದಿದೆ. ಆ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳು ಕೂಡ ಆಗಿವೆ ಅನ್ನೋದನ್ನು ಅಧಿಕಾರಿಗಳು ಹೇಳಿದರು. ಅವರು ಏನೇನು ಹೇಳಿದರು ಅನ್ನೋದನ್ನು ನಾವೀಗ ನೋಡೋಣ. ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೀಗ. ನಾನು ತುಂಬಾ ಮಾತಾಡಕ್ ಹೋಗೋದಿಲ್ಲ. ಏನೇನು ತೀರ್ಮಾನಗಳಾಯ್ತು ಅಂತ ನಾನು ಹೇಳ್ತೀನಿ. ಒಂದು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರಿಗೆ ಯಾವುದೇ ನಿಮ್ಮ ಉದ್ಯೋಗ ಆಗಲಿ ನಿಮ್ಮ ಕರ್ತವ್ಯಕ್ಕೆ ಯಾವ್ದೇ ಧಕ್ಕೆ ಬರಬಾರದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದು ಮೊದಲನೇ ತೀರ್ಮಾನ. ಎರಡನೇ ತೀರ್ಮಾನ, LKG UKGನ ಮಾಡಲೇಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಈಗೆಲ್ಲ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ಮೊನ್ನೆ ಉಡುಪಿಯಲ್ಲಿ ಯಾವ್ದೋ ಒಂದ್ ಯಾವ್ದೋ ಲಿಟಲ್ ನಾರ್ತ್ ಸ್ಕೂಲ್ ಅಂತ ಮಾಡಿದ್ದಾರೆ. ನಮ್ಮ ಮಕ್ಕಳೆಲ್ಲ ಓಡೋಗ್ಬಿಟ್ಟರು. LKG UKG ಅನ್ನೋದು ಅಷ್ಟು ಈಗ ಕ್ಯಾಚಿ ಆಗಿದೆ ಅಂದ್ರೆ ಆ ಪದಗಳಿಂದ ಜನ ಹೋಗಕ್ ಶುರು ಮಾಡಿದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ಅಂಗನವಾಡಿಗಳಲ್ಲೇನೆ ಅಪ್ಗ್ರೇಡ್ ಮಾಡ್ಕೋತೀವಿ, LKG UKG ಮಾಡ್ತೀವಿ ಅಂತ. ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ, ಒಂದು ಪ್ರಸ್ತಾವನೆ ಕಳಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ ಮೊದಲನೇ ಹಂತದಲ್ಲಿ ನಾವು ಏನ್ ತೀರ್ಮಾನ ಮಾಡಿದ್ವಿ, ಎಲ್ಲಿ PUC ಮತ್ತು ಮೇಲ್ಪಟ್ಟ ಅಂಗನವಾಡಿ ಕಾರ್ಯಕರ್ತರಿದ್ರ ಅಲ್ಲಿ ಫಸ್ಟ್ ಪ್ರಥಮ ಹಂತದಲ್ಲಿ LKG UKG ಪ್ರಾರಂಭ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಸುಮಾರು 15,000 ಅಂಗನವಾಡಿ ಬರ್ತಾರೆ. ಶಾಲೆಯನ್ನು ಮಾಡೋಕ್ಕಿಂತ ಮುಂಚೆ ನಾವೇ ಮಾಡ್ಬಿಡೋಣ ಅಂತ. ಆಮೇಲೆ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಏನು ಮೊನ್ನೆ ಮಂಜೂರು ಮಾಡಿದ್ದಾರೆ ಸ್ವಲ್ಪ ಶಾಲೆಗಳನ್ನ, ಅವನ್ನ ಮುಂದೆ ಇನ್ಯಾವುದು ಅಂದ್ರೆ ಈಗ ಏನ್ ಮಂಜೂರು ಮಾಡ್ಕೊಂಡಿರೋದು, ಅಂಗನವಾಡಿ ಎಲ್ಲೆಲ್ಲಿದ್ದಾವೆ ಅಂದ್ರೆ ಒಂದೇ ಶಾಲಾ ಭವನದಲ್ಲಿ ಅಂಗನವಾಡಿ ಇರೋ ಕಡೆ ಅಂಗನವಾಡಿ ಜೊತೆಗೆ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದೀವಿ. ಆಮೇಲೆ ನಿಮ್ಗೆ ಯಾವುದು ಧಕ್ಕೆ ಬರದಂಗೆ ನೀವೇನು ಪೋಷಣ ಅಭಿಯಾನ ಮಾಡ್ತಾ ಇದ್ರೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಯಾವ್ದನ್ನು ಅವರು LKG UKG ಪ್ರಾರಂಭ ಮಾಡಲ್ಲ ಅಂತ ತಿಳಿಸಿದ್ದಾರೆ. ಅದು ಕೂಡ ಆಯ್ತು. ಅದಕ್ಕೆ ಒಂದು ಯಾವ ರೀತಿ ನಾವು ಮಾಡಬೇಕು ಎರಡು ಇಲಾಖೆ ಸೇರಿ ಅಂತ ಹೇಳ್ಬಿಟ್ಟು ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈ ಸಮಿತಿ ಅಂತಿಮ ವರದಿ ಬರೋ ತನಕ ನಾವು ಬಹುಶಃ ಒಂದು ತಿಂಗಳು 15 ದಿನದಲ್ಲಿ ಒಂದು ವರದಿ ತಗೊಳ್ತೀವಿ. ತಗೊಂಡು ನಾವು LKG UKG ನಾವೇ ಅಂಗನವಾಡಿಗಳಲ್ಲೇನೆ ಪ್ರಾರಂಭ ಮಾಡಬೇಕು. ಆಮೇಲೆ ಅಂಗನವಾಡಿ ಹೆಸರುಗಳು ಕೂಡ ಬೇರೆ ಬದಲಾವಣೆ ಮಾಡಬೇಕು ಅಂತ ನಮ್ಮ ಸಚಿವರು ಕೂಡ ಸೂಚಿಸಿದ್ದಾರೆ. ನಾವೇನಂದ್ರೆ ಗೌರ್ಮೆಂಟ್ ಮಾಂಟೆಸರಿ ಸ್ಕೂಲ್ ಅಥವಾ LKG UKG ಸೆಂಟರ್ಸ್ ಈ ಟೈಪ್ ನಾವು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಹಳೆ ಕಾಲದಂಗೆ ಇದ್ರೆ ಯಾರು ನಮ್ಗೆ ಬೆಲೆ ಕೊಡೋದಿಲ್ಲ. ಈ ಹೆಸರುಗಳಿಂದ ಜನಗಳಿಗೆ ಬಹಳ ಆಸೆ ಆಗ್ತಾ ಇದೆ. ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಅಟ್ರಾಕ್ಟ್ ಮಾಡ್ತಾವೆ ಮಕ್ಕಳನ್ನ. ಅದಕ್ಕೋಸ್ಕರ ಇಷ್ಟು ತೀರ್ಮಾನಗಳಾಗಿದೆ. ನೀವು ಯಾವ್ದು ಆತಂಕ ಪಡೋದು ಬೇಡ, ಎಲ್ಲ ನೆಮ್ಮದಿಯಾಗಿರಿ, ನಾವು ನಿಮ್ ಜೊತೆಗಿದ್ದೀವಿ. ಇವತ್ತೆಲ್ಲ ತೀರ್ಮಾನ ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಎಲ್ಲಕ್ಕೂ ಒಪ್ಪಿಕೊಂಡಿದ್ದಾರೆ. ಇದು ಒಂದು. ಎರಡನೇದು ಕೆಲವೊಂದು ವಿಷಯಗಳು, ಗ್ರಾಚ್ಯುಟಿ ಅಂತ ಅದನ್ನು ಕೂಡ 29 ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಟ್ಟಿದ್ದಾರೆ. ಗ್ರಾಚ್ಯುಟಿನು ಈ ವಾರ ನಿನ್ನೆ ಆದೇಶ ಕೊಟ್ಟಿದ್ದೀವಿ ಗ್ರಾಚ್ಯುಟಿಗೆ. ಅದು ನಿಮ್ಮ ಬಹಳದಿನ ಬೇಡಿಕೆ ಇತ್ತು, ಅದು ಕೂಡ ಆಗಿದೆ. ಇನ್ನು ಬಾಕಿ ಸಣ್ಣ ಪುಟ್ಟ ವಿಷಯ, ನಿಮ್ಮ JMR ಅಧ್ಯಕ್ಷರ ಜೊತೆ ನಾವೊಂದು ಮೀಟಿಂಗ್ ಮಾಡಿ ಪದಾಧಿಕಾರಿಗಳೊಂದಿಗೆ ನಾವು ಬಗೆಹರಿಸ್ಕೊತೀವಿ. ಬಹುಶಃ ಮುಂದಿನ ವಾರದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಡ್ತೀವಿ. ಇವತ್ತು ಪ್ರಮುಖವಾಗಿ LKG UKG ಆತಂಕದ ಬಗ್ಗೆ ನಿಮ್ದಿತ್ತು. ಯಾವುದು ಆತಂಕ ಬೇಕಾಗಿಲ್ಲ, ನಿಮ್ಮ ಜೊತೆ ಸರ್ಕಾರ ಇದೆ, ಮನೆ ಮುಖ್ಯಮಂತ್ರಿಗಳಿದ್ದಾರೆ, ಮನೆ ಮಂತ್ರಿಗಳಿದ್ದಾರೆ, ಮನೆ ಮಂತ್ರಿಗಳು ಕೂಡ ಇವತ್ತು ಬಹಳ ಸಭೆಯಲ್ಲಿ ಬಹಳ ಕ್ಲೀನ್ ಆಗಿ ಹೇಳಿದ್ರು ಇಲಾಖೆ ಅಗತ್ಯತೆ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಅವರ ಶ್ರಮ ಅವರು ಕೆಲಸ ಅದನ್ನೆಲ್ಲಾನು ಹೇಳಿದ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಅಂತ 2-3 ಸಲ ಎಕ್ಸ್ಪ್ರೆಸ್ ಮಾಡಿದ್ರು. ಅದಕ್ಕೋಸ್ಕರ ನೀವು ದಯವಿಟ್ಟು ಈಗ ಎಲ್ಲ ನಿಮ್ದು ಆಲ್ಮೋಸ್ಟ್ LKG UKG ಸಮಸ್ಯೆ ಬಗೆಹರಿದಿದೆ. ಇನ್ನ ಬಗ್ಗೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಹಾರದ್ದು ಅಥವಾ ನಿಮ್ಮ ಯೂನಿಫಾರ್ಮ್ದು ನಾವು ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀವಿ, ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ಕೊಡ್ತೀವಿ. ದಯವಿಟ್ಟು ಈಗ ನಿಮ್ಮ ಈ ಬೇಡಿಕೆ ಬಹುತೇಕ ಈಡೇರೋದ್ರಿಂದ
ಧರಣಿಯನ್ನ ಮುಕ್ತಾಯಗೊಳಿಸಿ ಅಂತ ನಾನು ಕೋರ್ಕೊಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಮ ಅಧ್ಯಕ್ಷರು ಸ್ಪದಾಯಕರು ಸಭೆ ಕರೆದಿದ್ದೀವಿ 27ನೇ ತಾರೀಕು. ನಾವೊಂದು ಪ್ರಪೋಸಲ್ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಅಂಗನವಾಡಿಗಳನ್ನು ಉನ್ನತೀಕರಣ ಮಾಡಬೇಕು ಅಂತ. ಆ ಬಗ್ಗೆ ನಿಮ್ಮ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಆಮೇಲೆ ಅದನ್ನ ನಾವು ಫೈನಲ್ ಮಾಡ್ತೀವಿ. 27ನೇ ತಾರೀಕು ನಾವು ಸಭೆ ಕರೆದಿದ್ದೀವಿ, ಅವತ್ತೆಲ್ಲ ತೀರ್ಮಾನ ಮಾಡ್ತೀವಿ. ಈಗ ನಮಗೆ ಕ್ಲಿಯರ್ ಆಗಬೇಕಾಗಿದ್ದು ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಈಗ ಎಲ್ಕೆಜಿ ಯುಕೆಜಿ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಅಂತ ಒಂದು ಕ್ಲಿಯರ್ ಬೇಕಾಗಿದೆ. ಇನ್ನೊಂದು, ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಏನು ಈಗ 1008 ಸ್ಕೂಲ್ಗಳನ್ನ ಶಾಲೆಯಿಂದ ಜಾಸ್ತಿ ತರುತ್ತವೆ ಅಂತ ತಾವೇ ನೀಡ್ರಿ, ಅದನ್ನ ಅಲ್ಲಿವರೆಗೂ ತಡೆ ಹಿಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಅದ್ರ ಬಗ್ಗೆ ಸರ್ಕಾರದ ತೀರ್ಮಾನಗಳು ಏನು ತಾವ್ ಹೇಳಬೇಕು ಅಂತ ಕೇಳಿದ್ರು. ಈಗ 1008 ಸ್ಕೂಲ್ಗಳು ನಾಳಿಂದ ಆರಂಭ ಆಗ್ತವೆ. ಈಗ ನೀವೇ ಹೇಳಿದ್ರಿ ಸಮಿತಿ ಮಾಡ್ತೇವೆ ಇಲ್ಲೆಲ್ಲ ಮುಂದಿನ ಅಂಗನವಾಡಿ ಕೇಂದ್ರಗಳನ್ನ ಯಾವ್ದು ನಾವು ಎಲ್ಕೆಜಿ ಯುಕೆಜಿ ಮಾಡಲ್ಲ ಅಂತ ಒಂದು ತೀರ್ಮಾನ ಹೇಳ್ತೀರಿ. ಇದರಲ್ಲಿ ನಮಗೆ ಸ್ಪಷ್ಟವಾಗಿತ್ತು, ನೀವು ಸಮಿತಿ ಮಾಡಿ ವರದಿ ಕೊಡೋವರೆಗೂ ಕಲ್ಯಾಣ ಕರ್ನಾಟಕದ ಆದೇಶವನ್ನ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ. ಏನು ಈ ಒಂದು ವಿಷಯ ಇದೆ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 2 ಸತಿ ಸಭೆ ಆಗಿದೆ, ಮತ್ತೆ ACS ಏನು ಹೆಚ್ಚುವರಿ ವ್ಯಾಪಾರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವರು ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ಈಗ ತೀರ್ಮಾನಗಳು ಏನು ಅಂದ್ರೆ, ಈಗ ಪ್ರಾರಂಭ ಆಗಿರ್ತಕ್ಕಂಥ 2500 ಶಾಲೆಗಳು ಎಲ್ಲ ಸೇರಿ ಅದನ್ನ ಹೊರತುಪಡಿಸಿ ಹೊಸದಾಗಿ ಯಾವುದು ಪ್ರಾರಂಭಿಸೋದಿಲ್ಲ. ಫಸ್ಟ್ ಪಾಯಿಂಟ್, ಎಲ್ಲೆಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗೇನು 1008 ಶಾಲೆಗಳು ಪ್ರಾರಂಭ ಮಾಡಿದರೆ ಅಂಗನವಾಡಿ ಪ್ರಿಮಿಸಸ್ ಅಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಅದನ್ನ ಅಲ್ಲಿಗೆ ರೀಲೊಕೇಟ್ ಮಾಡಿ ಅಥವಾ ಕೋಲೊಕೇಟ್ ಮಾಡಿ ಅದನ್ನ ಅಂಗನವಾಡಿಯಲ್ಲಿ ಪ್ರಾರಂಭಿಸೋದು ಅಂತ ಒಂದಾಗಿದೆ. ಮತ್ತೆ ಎಲ್ಲಿ ಇನ್ನೆಲ್ಲಿ ಆಗಿಲ್ಲ, 321 ಕಡೆ ಅಂಗನವಾಡಿ ಮತ್ತು ಶಾಲೆ ಒಟ್ಟಿಗೆ ಇದೆ. ಸೊ ಅಂಗನವಾಡಿಯಲ್ಲಿ ಅದನ್ನ ನಾವು ಪ್ರಾರಂಭಿಸೋದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಜಾಗಗಳಲ್ಲಿ ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ನಮ್ಮ ಇಲಾಖಾ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಅಂಗನವಾಡಿ ಕೇಂದ್ರಗಳನ್ನೇ ಉನ್ನತ ದರ್ಜೆಗೆ ಮಾಡ್ತೇವೆ. ಏನು ನಿಮ್ಮಲ್ಲಿ ಈಗ 18,000 ಜನ PUC ಪಾಸ್ ಮಾಡ್ಕೊಂಡಿದ್ದೀರಿ, ಮತ್ತೆ 6,363 ಜನ ಡಿಗ್ರಿ ಹೋಲ್ಡರ್ಸ್ ಇದ್ದೀರಿ, 1,800 ಜನ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದೀರಿ. ಇಂಥ ಕಡೆ ಮೊದಲನೇ ಹಂತದಲ್ಲಿ ನಾವು ಅಂಗನವಾಡಿಯನ್ನೇ ಗೌರ್ಮೆಂಟ್ ಮಾಂಟಸರಿ ಅಂತ ನಾವು ಮರುನಾಮಕರಣ ಮಾಡಿ ಇದನ್ನ ನಾವು ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹಲವಾರು ಬಾರಿ ಒಂದು ಒತ್ತನ್ನು ನೀಡಿ ಹೇಳಿದ್ದಾರೆ, ಅಂಗನವಾಡಿಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದು, ಅಂಗನವಾಡಿ ಸಹಾಯಕಿಗೂ ಕೂಡ ಯಾವುದೇ ತೊಂದರೆ ಆಗಬಹುದು. ಇದೆಲ್ಲದಕ್ಕೂ ಸಮಿತಿಯಲ್ಲಿ ತೀರ್ಮಾನ ಆಗಿ ಅದು ಒಪ್ಪಿಗೆ ಆಗಿದೆ. ನಮ್ಗೆ ಈಗಿರ್ತಕ್ಕಂಥದ್ದು ನಮ್ಮ ಅಂಗನವಾಡಿಗಳನ್ನ ಯಾವ ರೀತಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ನಾವು ನಮ್ಮ ಇಲಾಖೆಯಿಂದ ಪ್ರಸ್ತಾವನೆಯನ್ನ ಕೊಡಬೇಕು. ಇದು ಇವಾಗ ನಮ್ಮ ಮುಂದೆ ಇರೋದು. ನಾವು ಈಗ ಒಂದು ವಾರ 15 ದಿವಸದಲ್ಲಿ 27ನೇ ತಾರೀಕು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಇದೇ ನಿಟ್ಟಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ ಎಲ್ಲಾ ಸಂಘಟನೆಗಳು. ಸಂಘಟನೆಗಳ ಒಂದು ಇನ್ಪುಟ್ ತಗೊಂಡು ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಅದನ್ನೆಲ್ಲ ತಗೊಂಡು ನಾವು ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸೊ ಯಾವುದೇ ಆತಂಕ ಅಥವಾ ಇದು ಬೇಕಾಗಿಲ್ಲ. ಮಾನ್ಯ ಇಲಾಖಾ ಸಚಿವರು ಇಲ್ಲಿ ಬರೆದವರು ಸಹ ಕಳೆದ 1 ವಾರದಿಂದ ಇದೇ ವಿಷಯವಾಗಿ ಇಲ್ಲಿದ್ದು ಎಲ್ಲಾ ಹಂತದಲ್ಲಿ ಸಭೆಗಳನ್ನ ನಡೆಸಿದ್ದಾರೆ. ಒಂದು ಪಾಸಿಟಿವ್ ಆಗಿ ಒಂದು ಅಂದ್ರೆ ಒಂದು ಸಕಾರಾತ್ಮಕವಾದಂತಹ ಒಂದು ಉತ್ತರ ಸಹ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಿರೋದ್ರಿಂದ ತಾವು ಏನು ತಳಮಳ ಪಡಬೇಕಾಗಿಲ್ಲ. ಈಗ ಆಲ್ರೆಡಿ ನಮ್ಮ ಮಾನ್ಯ ನಿರ್ದೇಶಕರು ಕೂಡ ಹೇಳಿದ್ದಾರೆ, ಸರ್ಕಾರದ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಸೊ ಯಾವುದೇ ಶಾಲೆಯನ್ನ ಮುಚ್ಚೋದು ತೆಗೆಯೋದು ಅದರಿಂದ ಮಾಡಬೇಕು ಅಂದ್ರೆ ನಮ್ಮ ಇಲಾಖೆ ಕನ್ಸಲ್ಟ್ ಆಗ್ಬೇಕು. ಒಂದು, ಮತ್ತೆ ಈಗ ನೀವೇನು ತೆರೆದಿರ್ತಕ್ಕಂತ LKG UKG ಶಾಲೆಗಳನ್ನ ನಮ್ಮ ಅಂಗನವಾಡಿ ಜೊತೆ ಹೇಗೆ ವಿಲೀನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಿತಿ ರಚನೆ ಆಗಿದೆ.